ನೆರೆದಿರುವ ಸರ್ವ ಶರಣ ಶರಣೆಯರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನದ ಶುಭಾಶಯಗಳನ್ನು ಕೋರುತ್ತಾ ವೇದಿಕೆಯ ಮೇಲೆ ಗಣ್ಯರನ್ನು ಹಾಗೂ ಅತಿಥಿಗಳನ್ನು ಉದ್ಘಾಟನೆ ಮಾಡುವಂತಹ ಶ್ರೀಮತಿ ಲಕ್ಷ್ಮಿ ಅವರನ್ನು ನಾನು ಸ್ವಾಗತ ಕೋರುತ್ತಾ ವೇದಿಕೆಯಲ್ಲಿ ಆಸೀನವಾಗಿ ಅಂತ ಕರೀತಾ ಇದ್ದೇನೆ. ಶಿಕ್ಷಕರ ಸಂಘದ ನಿರ್ದೇಶಕರಾದ ಶ್ರೀಮತಿ ಲತಾ ಬಿಡಿ ಇವರು ಕಾರ್ಯಕ್ರಮಕ್ಕೆ ಆಸೀನರಿದ್ದಾರೆ. ದಯವಿಟ್ಟು ವೇದಿಕೆಯ ಮೇಲೆ ಬರಬೇಕು ಅಂತ ಕೇಳ್ಕೊಂಡಿದ್ದೆ. ಅತಿಥಿಯಾಗಿ ಆಗಮಿಸಿರುವ ಎಂ ರೇಣುಕಾ ಮಂಜುನಾಥ್ ಮೈಸೂರು ಇವರು ಕೂಡ ವೇದಿಕೆಯ ಮೇಲೆ ಆಗಮಿಸಬೇಕು ಅಂತ ಕೇಳ್ಕೊಂಡಿದ್ದೇನೆ. ನಿರ್ದೇಶಕರು ಶಿವಮೊಗ್ಗ ಹಾಲು ಒಕ್ಕೂಟ ನೀರುಮುಂದ ಹೊಸದುರ್ಗ ತಾಲೂಕು ಶ್ರೀಮತಿ ಭಾಗ್ಯ ಕಾಂತರಾಜು ಇವರು ಕೂಡ ವೇದಿಕೆಯ ಮೇಲೆ ಆಸೀನರಾಗಬೇಕು ಅಂತ ಕೇಳ್ಕೊಳ್ತೇನೆ. ಈ ಕಾರ್ಯಕ್ರಮದ ಮುಖ್ಯ ಕೇಂದ್ರವಾಗಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಶ್ರೀಮತಿ ವಿ ಹೇಮಾವತಿ ಇವರು ಶಿಕ್ಷಕರು ಇವರು ಇವರು ಕೂಡ ವೇದಿಕೆ ಮೇಲೆ ಆಸೀನರಾಗಬೇಕು ಅಂತ ಕೇಳ್ಕೊಳ್ತೇನೆ. ಮಾರ್ಚ್ 8 ವಿಶ್ವ ಮಹಿಳಾ ದಿನಾಚರಣೆ. ಈ ಮಹಿಳಾ ದಿನಾಚರಣೆಯನ್ನ ಕೇವಲ ಒಂದು ಗ್ರಾಮ, ಒಂದು ಹಳ್ಳಿ, ಒಂದು ದೇಶ ಇಷ್ಟಕ್ಕೆ ಸೀಮಿತ ಆಗಿರ್ಬೇಕು ಆಗಿರಬಾರದು ಅಂತ ಹೇಳ್ಬಿಟ್ಟು 1975 ವಿಶ್ವಸಂಸ್ಥೆ ಈ ಮಹಿಳಾ ದಿನಾಚರಣೆಯನ್ನ ಪ್ರತಿ ವರ್ಷ ತನ್ನದೇ ಆದ ಒಂದು ಧ್ಯೇಯವಾಕ್ಯವನ್ನ ಒಂದು ವಾಕ್ಯವನ್ನ ಇಟ್ಕೊಂಡು ಅರ್ಥಪೂರ್ಣವಾಗಿ ಮೊದಲ ಬಾರಿಗೆ 1975 ಮಾರ್ಚ್ 8 ಆರಂಭಿಸಿತು. ಅಂದಿನಿಂದ ಪ್ರತಿ ವರ್ಷ ಮಾರ್ಚ್ 8 ಈ ಮಹಿಳೆಯರಿಗೆ ಜಾಗತಿಕವಾಗಿ ಗೌರವವನ್ನ ಸೂಚಿಸಬೇಕು ಅಂತೇಳಿ ಈ ಮಹಿಳಾ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಬಂದಿದ್ದೇವೆ. ಶಿಕ್ಷಣ ಜ್ಞಾನ ಪತ್ರಿಕೆ ಹಾಗೂ ಶ್ರೀ ಮಹಾರುದ್ರಸ್ವಾಮಿ ಸೇವಾ ಸಮಿತಿ ಟ್ರಸ್ಟ್ ಆನಿವಾಳ ಲಯನ್ಸ್ ಕ್ಲಬ್ ಆಫ್ ಮೈಸೂರು ಮಿಲೇನಿಯಂ ಇವರ ಸಂಯುಕ್ತಾಶ್ರಯದಲ್ಲಿ ಜನಪ್ರಿಯ ಮಾಜಿ ಮುಖ್ಯಮಂತ್ರಿಗಳಾದ ಬಿ.ಎಸ್. ಯಡಿಯೂರಪ್ಪನವರ 79ನೇ ಹುಟ್ಟುಹಬ್ಬ ಹಾಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನವಾಗಿ ನಮ್ಮ ಊರು ನಮ್ಮ ಜನ ಈ ಪುಸ್ತಕವನ್ನ ಬಿಡುಗಡೆ ಮಾಡುವುದು, ಜೊತೆಗೆ ನಮ್ಮ ಗ್ರಾಮದ ಸ್ನಾತಕೋತ್ತರ ಪದವಿ ಪಡೆದಂತಹ ಮಹಿಳಾ ಮನೆಗಳಿಗೆ ಬಾನ ಚಂದಿರನು ಸೊಬಗಲ್ಲಿ ವಿಭೂತಿ ಸಾಲು ಅಣೆಯಲ್ಲಿ ಬಾನ ಚಂದಿರನು ಸೊಬಗಲ್ಲಿ ವಿಭೂತಿ ಸಾಲು ಅಣೆಯಲ್ಲಿ ಮಲೆನಾಡ ಹಾಡುತ್ತಿದೆ ಕೊರಳಲ್ಲಿ ಗಜ ಚರ್ಮವು ಧರಿಸಿ ನಡುವಲ್ಲಿ ಆಟವಾಡ್ತಾ ಓಡೋಡಿ ಬಂದ ಲೀಲೆಯಿಂದ ನಸನಗುತ್ತಲೆ ನಿಂದ ಇರುಳಾದ ಮನೆಯಲ್ಲಿ ಬೆಳಕನ್ನು ತಂದ ಶಿವನು ಬಂದ ಕೈಲಾಸದಿಂದ ಮನೆಗೆ ಬಂದ ಅಮ್ಮ ಎಂದ ಅಮ್ಮ ಸ್ವಾಗತ ಮಾಡಲಿದ್ದಾರೆ. ಮೋಹನ್ ಮಹಾರುದ್ರ ಸ್ವಾಮಿ ಸೇವಾ ಸಮಿತಿ ಟ್ರಸ್ಟ್ ಆನಿವಾಳ ಮತ್ತು ಲಯನ್ಸ್ ಕ್ಲಬ್ ಆಫ್ ಮೈಸೂರು ಇವರ ಸಂಯುಕ್ತಾಕ್ಷರದಲ್ಲಿ ಹಮ್ಮಿಕೊಳ್ಳಲಾಗಿದ್ದು ಈ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಲು ಆಗಮಿಸಿರುವ ಶ್ರೀ ಲಕ್ಷ್ಮಿ ರಮೇಶ್ ಪಾಟೀಲ್ ಮೈಸೂರು ಇವರಿಗೆ ನಮ್ಮ ಗ್ರಾಮದ ಪರವಾಗಿ ಮತ್ತು ವೈಯಕ್ತಿಕವಾಗಿ ಹೃದಯ ಸ್ಪರ್ಶಿ ಸ್ವಾಗತವನ್ನು ಬಯಸುತ್ತೇನೆ. ವಹಿಸಿಕೊಂಡಿರುವ ನಮ್ಮ ಊರಿನ ಮಗಳಾದ ನಿವೃತ್ತಿ ಶಿಕ್ಷಕಿಯವರಾದ ಶ್ರೀಮತಿ ವಿ ಹೇಮಾವತಿ ಬೀರೂರು ಇವರಿಗೂ ಸಹ ಹೃದಯ ಸ್ಪರ್ಶ ಸ್ವಾಗತವನ್ನು ಬಯಸುತ್ತೇನೆ. ಜೀವನ ಆರಂಭಿಸಿದ ಆಂಗ್ಲ ಭಾಷಾ ಶಿಕ್ಷಕಿಯವರಾದ ಶ್ರೀಮತಿ ಭಾಗ್ಯ ಜೀವಿ ಇವರಿಗೂ ಸಹ ಹೃದಯ ಸ್ಪರ್ಶ ಸ್ವಾಗತವನ್ನು ಬಯಸುತ್ತೇನೆ. ಶ್ರೀಮತಿ ಎಂ ರೇಣುಕಾ ಮಂಜುನಾಥ್ ಮೈಸೂರು ಇವರಿಗೂ ಸಹ ನಮ್ಮ ಪರವಾಗಿ ಹೃದಯ ಸ್ಪರ್ಶ ಸ್ವಾಗತವನ್ನು ಅರ್ಪಿಸುತ್ತೇನೆ. ಕೋರಿದಂತಹ ಮೋಹನ್ ಅವರಿಗೆ ಧನ್ಯವಾದಗಳು. ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡಲಿದ್ದಾರೆ ಶ್ರೀಮತಿ ಲಕ್ಷ್ಮೀ ರಮೇಶ್ ಪಾಟೀಲ್ ಮೈಸೂರು.
ಕತ್ತಲೆಯಿಂದ ಬೆಳಕಿನ ಕಡೆಗೆ ಅಜ್ಞಾನದಿಂದ ಸುಜ್ಞಾನದ ಕಡೆಗೆ ಮುನ್ನಡೆಸುವಂತಹ ನಮ್ಮ ಕುಟುಂಬದ ಮಹಿಳೆಯರು ಇಡೀ ಸಮಾಜವನ್ನ ಬೆಳಗಲಿ. ಈ ಕಾರ್ಯಕ್ರಮದ ಮೂಲಕ ಅತ್ಯುನ್ನತವಾದಂತಹ ಸ್ಥಾನಗಳನ್ನ ಎಲ್ಲಾ ಮಹಿಳೆಯರು ಪಡೆದುಕೊಳ್ಳಲಿ ಎಂಬ ಆಶಯದೊಂದಿಗೆ ಈ ಜ್ಞಾನ ದೀವಿಗೆಯನ್ನ ಸಾಯಿದ್ದಾರೆ. ಪ್ರಾಸ್ತಾವಿಕ ಈ ಒಂದು ಕಾರ್ಯಕ್ರಮಕ್ಕೆ ಪ್ರಾಸ್ತಾವಿಕ ನುಡಿಯನ್ನ ಶ್ರೀಯುತ ಎಸ್ ಬಿ ನಾಗರಾಜ್ ಅವರು ಮಾಡಲಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನ ನಮ್ಮ ಆನಿವಾಳದಲ್ಲಿ ಇಟ್ಕೊಳ್ಳೋದಕ್ಕೆ ಕಾರಣ ಏನು ಅಂತಂದ್ರೆ, ಇದುವರೆಗೂ ನಾವು ಯಾವ್ದಾವುದೋ ದಿನಾಚರಣೆಯನ್ನು ಆಚರಿಸ್ತಾ ಇರ್ತೀವಿ, ಆದರೆ ಅವು ನಮ್ಮ ಹಳ್ಳಿಯ ಜನರ ಒಂದು ಗಮನಕ್ಕೆ ಬರೋದಿಲ್ಲ. ನಾವು ಯಾವುದನ್ನು ನೋಡ್ತೀವಿ, ಸ್ವತಂತ್ರ ದಿನಾಚರಣೆ ನೋಡ್ತೀವಿ, ಕನ್ನಡ ರಾಜ್ಯೋತ್ಸವ, ಅದು ಕೂಡ ಹಳ್ಳಿನಲ್ಲಿ ನಡೆದಿದ್ದಂಥದ್ದು. ನಮ್ಮ ಊರುಗಳಲ್ಲಿ ಅಷ್ಟು ವಿಶೇಷ ಇಲ್ಲ, ಉತ್ತರ ಕರ್ನಾಟಕದಲ್ಲಿ ತುಂಬ ಚೆನ್ನಾಗಿ ನಡೆಯುತ್ತೆ. ಅದೇ ರೀತಿ ಈ ಪ್ರಜಾರಾಜ್ಯೋತ್ಸವ, ಒಂದು ಗಣರಾಜ್ಯೋತ್ಸವ, ಇಂಥ ಒಂದು ಸ್ವಲ್ಪ ನಾವು ನೋಡ್ತಾ ಇದ್ದೀವಿ. ಆದರೆ ಮಹಿಳೆಯರಿಗೆ ಇವತ್ತು ಏನಾಗಿದೆ ಅಂತಂದರೆ, ಸಮಾಜ ಉದ್ಧಾರ ಆಗಬೇಕು ಅಂತಂದರೆ ಮಹಿಳೆಯರಿಂದ, ಸಮಾಜ ವಿನಾಶ ಆಗಬೇಕು ಅಂತಂದರೆ ಮಹಿಳೆಯರಿಂದಲೇ. ಇವತ್ತು ಏನಾಗಿದೆ ಅಂತಂದರೆ, ವಿದ್ಯೆಯನ್ನು ನಾವು ಕಲಿಸ್ತಾ ಇದ್ವಿ ಹೆಚ್ಚಿನದಾಗಿ ಹೆಣ್ಮಕ್ಳಿಗೆ, ಆ ಒಂದು ಹೆಣ್ಮಕ್ಳು ಕಲಿತಂಥವ್ರಿಗೆ ಅವಕಾಶ ಎಷ್ಟು ಸಿಗ್ತಾ ಇದೆ ಅಂತನ್ನೋದನ್ನು ನಾವು ಒಂದು ಸ್ವಲ್ಪ ಅವಕಾಶ ಅವ್ರಿಗೆ ಕೊಟ್ಟಿದ್ದೆ. ಆದರೆ ಇವತ್ತು ನಾನು ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ ಕಡೆ ಹೋದರೆ ಒಂದು ಎರಡು ಮಕ್ಕಳು ಇರ್ತಾರೆ. ಆ ಹೆಣ್ಮಕ್ಳು ಅವ್ರನ್ನೇ ಹೊರಗಡೆ ಹೊರ ದೇಶಕ್ಕೆ ಕಳಿಸಿರ್ತಾರೆ. ನಮ್ಮಲ್ಲಿ ಬೆಂಗಳೂರಿಗೆ ಕಳಿಸೋದಕ್ಕೆ ಹಿಂದೆ ಅಯ್ಯೋ ಬೆಂಗಳೂರಿಗೆ ಕಳಿಸೋಣ ಅಂತಂದು ಎಷ್ಟೋ ಜನ ಕಳಿಸ್ತಾ ಇರಲಿಲ್ಲ. ಹಂಗೆ ನಮ್ಮಲ್ಲಿ ಇವತ್ತೂ ಕೂಡ ಎಲ್ಲೋ ಒಂದು ಕಡೆ ಸಂಕುಚ ಮನೋಭಾವನೆ ಇದೆ. ಇದ ಎಲ್ಲದನ್ನೂ ಕೂಡ ಹೊರಗಿಟ್ಟು ನಾವು ಗಂಡು ಮಕ್ಕಳು ಏನು ಶಿಕ್ಷಣವನ್ನು ಕೊಡ್ತೀವಿ ಇವತ್ತು ಹೆಣ್ಮಕ್ಳಿಗೆ ಕೊಡಬೇಕಾಗಿದೆ. ಇವತ್ತು ಹೆಣ್ಮಕ್ಳು ಓದೋದರಲ್ಲಿ ಮುಂದಾದರೆ ನಮ್ಮ ಗಂಡು ಮಕ್ಕಳು ಹಿಂದಕ್ಕೋಗ್ಬಿಟ್ಟಿದ್ದಾರೆ. ಕಾರಣ ಏನು ಅಂತಂದರೆ, ಎಲ್ಲರೂ ಕೂಡ ಗೊತ್ತಿದೆ, ಈಗ ನಮ್ಮ ಮಕ್ಕಳು ಏನಾಗ್ತಾರೆ ಅಂತಂದರೆ ಅವರ ಭವಿಷ್ಯ ಡೋಲನವಾಗ್ತಿದೆ. ಅವರ ಒಂದು ಬದುಕನ್ನು ನಾವು ಅರ್ಥೈಸ್ಕೊಂಡು ಪೋಷಕರೇ ಆಗಲಿ, ಹಿಂದೆ ಯಾರಾದರೂ ತಪ್ಪು ಮಾಡಿದೆ ಅಕ್ಕಪಕ್ಕರು ಹೊಡೆದು ತಿದ್ದುತ್ತಿದ್ರು, ಇವತ್ತು ತಂದೆ ತಾಯಿನೇ ಬಯ್ಯಂಗಿಲ್ಲ ಅಂತಹ ಒಂದು ಸ್ಥಿತಿ ಬಂದಿರೋದ್ರಿಂದ ನಮ್ಮ ಊರಿನಲ್ಲಿ ಮಹಿಳಾ ದಿನಾಚರಣೆ ಯಾಕೆ ಅಂದ್ಕೊಂಡಿದ್ದೀವಿ ಅಂತಂದರೆ, ಇಂದು ಮಹಿಳೆಯರು ಜಾಗೃತರಾದರೆ ಈ ಒಂದು ಜಗತ್ತು. ಯಡಿಯೂರಪ್ಪನವರ ಬಗ್ಗೆ ಹೇಳಬೇಕು ಅಂತಂದರೆ, ಅವರಂಥ ರಾಜಕಾರಣಿ ಯಾರೋ ಅಲುಗಳಿಬಹುದು, ಇವತ್ತು ಯಾರು ಒಳ್ಳೆಯವ್ರನ್ನೂ ಕೂಡ ಬೈತಕ್ಕಂಥವ್ರು ಇರ್ತಾರೆ. ಆದರೆ ಯಡಿಯೂರಪ್ಪನ ಏನಾದರೂ ಅವರ ಅಧಿಕಾರಕ್ಕೆ ಬರದೇ ಹೋಗಿದ್ರೆ ನಮ್ಮ ಭದ್ರ ಮೇಲ್ದಂಡೆ ನಾವು ಇನ್ನೂ ಮುಂದೆ ಕೊಡೋಕ್ಕಾಗ್ತಿಲ್ಲ. ಹಿಂದೆ ಸಿದ್ದರಾಮಯ್ಯನಂತೂ ಕೊಡ್ತಿರಲಿಲ್ಲ, ಅನಂತರ ಈಗಿನ ಒಂದು ಗೌರ್ಮೆಂಟ್ ಹೇಗೂ ಕೂಡ ಕೊಡ್ತಿರಲಿಲ್ಲ. ಈ ಕೊರೋನಾ ಕಾಲದಲ್ಲಿ ದುಡ್ಡು ಇರ್ತಿರಲಿಲ್ಲ, ಆದರೆ ಪುಣ್ಯಾತ್ಮ ಬಂದ ಹೊತ್ತು ಭದ್ರ ಮೇಲ್ದಂಡೆ ಒಂದು ದುಡ್ಡನ್ನು ತಂದಿರಿಸಿ ಎಲ್ಲರೂ ಕೂಡ ಒಂದು ರೀತಿ ಜಲಧಾರೆ ಪ್ರತಿ ಹಳ್ಳಿಗೂ ಸಿಗೋ ರೀತಿಯಲ್ಲಿ ಮಾಡೋದಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದಕ್ಕಾಗಿ ಅವ್ರನ್ನ ನಾವು ಪರೋಕ್ಷವಾಗಿ ಅವ್ರನ್ನ ಕರೆದೆ ಮಾಡೋದು ನಮ್ಮದೇ ಇರ್ತಾರೆ. ಸರಿ ಮಾಡಬೇಕಾಗಿದೆ. ಇವತ್ತು ನಮ್ಮ ಈ ಕಿತ್ತೂರು ರಾಣಿ ಚೆನ್ನಮ್ಮನ ಒಂದು ಉದ್ದೇಶ ಇಟ್ಕೊಂಡು ಹೆಣ್ಮಕ್ಳಿಗೆ ಈ ಒಂದು ಕಾರ್ಯಕ್ರಮವನ್ನು ಅಂದ್ಕೊಂಡಿರ್ತಕ್ಕಂಥದ್ದು. ಅದರಲ್ಲೂ ಇವತ್ತು ನಮ್ಮ ಮೋದಿಜಿಯವರು ಏನು ಮಾಡಿದ್ದಾರೆ ಅಂತಂದರೆ, 21 ವರ್ಷಕ್ಕೆ ಹೆಣ್ಮಕ್ಳಿಗೆ ಒಂದು ಮದುವೆ ವಯಸ್ಸನ್ನು ಮಾಡಿದ್ದಾರೆ. ಇದು ಭಾಳ ಸಂತೋಷ ಪಡಬೇಕಾಗಿರ್ತಕ್ಕಂಥದ್ದು. ಇಂದಿನ ಒಂದು ಯುವ ಸಮಾಜ ಬಹುತೇಕ 40 ವಯಸ್ಸಿಗೆ ಇತ್ತೀಚಿನ ಪ್ರಕಾರ 30-35% ಈ ಲೋಕದಿಂದ ದೂರ ಆಗ್ತಾರೆ, ಇಲ್ಲಾಂತಂದರೆ ಕೈಕಾಲು ಅವರು ಒಂದು ರೀತಿಯಲ್ಲಿ ಅವರು ಅಸ್ವಸ್ಥರಾಗ್ತಕ್ಕಂಥ ಒಂದು ಸ್ಥಿತಿ ಬರ್ತಾ ಇದೆ. ಆಗ ಹೆಣ್ಮಕ್ಳು ವಿದ್ಯಾವಂತರಾದರೆ ಹೊರಗಡೆ ಹೋಗಿ ದುಡಿಬಹುದು, ಅದಕ್ಕೆ ಅಂಥ ಒಂದು ವ್ಯವಸ್ಥೆ ಬರಬೇಕು. ಅನಂತರ ಇನ್ನು ಕೆಲವೊಂದು ಜನ ಏನು ಮಾಡ್ತಾರೆ, 15 ಮದುವೆ ಮಾಡ್ತಾರೆ. ನಮ್ಮರಲ್ಲಿ ಎಷ್ಟೋ ಜನ ಹೆಣ್ಮಕ್ಳು ನೋಡ್ತೀನಿ 28-30 ಮದುವೆ, ಯಾಕೆಂತಂದರೆ ಅವರು MSc ಮಾಡ್ಕೊಂಡು 4 ದುಡ್ಕೊಂಡು 28-30 ಮದುವೆ ಆಗ್ತಾರೆ. ಇನ್ನು ಬೇರೆ ಒಂದು ವರ್ಗದವರು 14 ಮದುವೆ ಮಾಡಿದರೆ 15 ಮಗು ಆಗ್ತದೆ, ಮತ್ತೆ 30 ಮೊಮ್ಮಕ್ಕಳು ಕಾಣ್ತಾರೆ. ಇದು ಏನಾಗ್ತಾ ಇದೆ ಅಂತಂದರೆ, ನಮ್ಮಲ್ಲಿ ಕಲುಷಿತ ವಾತಾವರಣ ಇದೆಲ್ಲದೂ ಕೂಡ ಆಗ್ತಿರ್ತದೆ. ಅದೊಂದು ನಾವು ಇವರು ಮೋದಿಯವರು ಒಂದು ಯೋಜನೆ ತಂದಿದ್ದಾರೆ. ಹಾಗೆಯೇ ಈಗ ನಾವೇನು ಅದರಲ್ಲೂ ವಿಜ್ಞಾನದವರು ಅಂತಂದ್ರೆ ಅಂತೂ ಭಾಳಷ್ಟು ಕಷ್ಟ. ಈ ಆರ್ಟ್ಸ್ ಅಂತೂ ಎಲ್ಲಿ ಬೇಕಾದರೂ ಸಿಕ್ಕಿಬಿಡುತ್ತೆ, ಯಾರೋ ಒಂದು ಸ್ವಲ್ಪ ಅವರು ಓದೋದಕ್ಕೆ ಅವಕಾಶ ಸಿಗ್ತಿದೆ. ಅನಂತರ ಆರ್ಟ್ಸ್ನಲ್ಲೂ ಕೂಡ ಜವಾಬ್ದಾರಿ ಹೆಚ್ಚಿದೆ. ಆರ್ಟ್ಸ್ನರು ಈ ಒಂದು ಸಮಾಜದ ಒಂದು ಕೊಂಡಿ ಯಾರು ಅಂತಂದರೆ, ನಮ್ಮ ಈ ಎನ್ನೇ ಓದಿರ್ತಕ್ಕಂಥ ಪದವಿದಾರರು, ಅವರಲ್ಲಿ ಒಂದು ಕಾಳಜಿ ಸಮಾಜವನ್ನು ತಿದ್ದತಕ್ಕಂಥದ್ದು ಅವ್ರಿಗೆ ಅವಕಾಶ ಜಾಸ್ತಿ ಇದೆ. ಅವರು ಕೂಡ ಒಂದು ಸ್ವಲ್ಪ ಸಮಾಜದ ಜೊತೆಯಲ್ಲಿ ಸೇರಿಕೊಂಡು ಸಮಾಜವನ್ನು ಉನ್ನತ ಸ್ಥಾನಕ್ಕೆ ತರಬೇಕು. ಇನ್ನು ವಾಣಿಜ್ಯೋದ್ಯಮಗಳು ವಾಣಿಜ್ಯ ಶಾಸ್ತ್ರ ಎಂ ಕಾನು ಅವರು ವ್ಯವಹಾರಿಕವಾಗಿ
ನಮ್ಮ ಜನರಿಗೆ ಯಾವ ರೀತಿ ಸಹಕಾರ ಒಂದು ಸಂಘಗಳನ್ನು ಮಾಡಬೇಕು, ಅವರಿಗೆ ಯಾವ ರೀತಿ ಏನು ತಿಳಿಸ್ಬೇಕು ಅಂತ ಅವರು ಬರಬೇಕಿನ್ನು ಎನ್ ಎಸ್ ಡಬ್ಲ್ಯೂ ಇದೆ, ಅವರಿಗೆ ಸಂಘ ಸಂಸ್ಥೆಯಿಂದ ಏನು ಅನುಕೂಲ ಇದೆ, ಅವರು ಕೂಡ ಅಂಥದ್ದನ್ನು ಹಳ್ಳಿನಲ್ಲಿ ಅವ್ರು ಮಾಡೋಕ್ಕಾಗದೆ ಅವರು ಯಾರಿಗೆ 4 ಜನಕ್ಕೆ ತಿಳುವಳಿಕೆ ಕೊಡ್ತಾ, ಇನ್ನು ಬೇರೆ ಇತರೆ ಒಂದು ತಂತ್ರಜ್ಞಾನ ಓದಿರ್ತಕ್ಕಂಥವ್ರು, ಇವರು ಎಂದೇ ಓದಿರ್ತಕ್ಕಂಥವ್ರು, ತಮ್ಮ ಒಂದು ಗ್ರಾಮೀಣ ಪ್ರದೇಶ ಕೊಟ್ಟ ಮನೆ ಆಗಿರ್ಬೋದು, ಹುಟ್ಟಿದ ಊರಾಗಿರ್ಬೋದು, ಅಲ್ಲಿ ಸಮಾಜಕ್ಕೆ ಒಂದು ಉತ್ತಮ ನೆಲೆಗಟ್ಟನ್ನು ಸೃಷ್ಟಿ ಮಾಡಿದ್ದೆ ಆದರೆ ನಮ್ಮ ಒಂದು ಗ್ರಾಮ ಗಾಂಧೀಜಿ ಕಂಡಿದ್ದು ಏನಿದೆ ಅದು ನನಸಾಗುತ್ತೆ. ಇಲ್ಲಾಂತಂದರೆ ಕೊಡ್ತೀರಾ, ಸೊಸೆಗೆ ಕೊಡ್ತೀರಾ, ನಾವು ಹೆಣ್ಮಕ್ಳಿಗೆ ಯಾಕೆ ಕೊಡೋದಿಲ್ಲ, ನಮ್ಗೆ ಆಸ್ತಿ ಕೊಡ್ತಾರೆ ಅಂತಂದ್ರು. ಆಯ್ತು, ನಿಮ್ಮ ಮಕ್ಳಿಗೆ ಕೂಡ ಈ ಒಂದು ಸ್ನಾತಕೋತ್ತರ ಪದವಿ ಇದ್ದರೆ ಯಾರಾದರೆ ಅವ್ರಿಗೂ ಕೂಡ ಪ್ರಶಸ್ತಿಯನ್ನು ಕೊಡ್ತೀವಿ ಅಂತ ಅವ್ರನ್ನೂ ಕೂಡ ಈ ಒಂದು ಸಂದರ್ಭದಲ್ಲಿ ನಾವು ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಇದು ಏನು ಅಂತಂದ್ರೆ, ಇವತ್ತು ನಾವು ಮಹಿಳಾ ದಿನಾಚರಣೆ ಯಾಕೆ ಆಚರಿಸ್ತೀವಿ ಅಂತಂದ್ರೆ, ನಮ್ಮಲ್ಲಿ ಹೆಣ್ಣು ಮಕ್ಕಳು ಯಾವ್ದರಲ್ಲೂ ಕಡಿಮೆ ಇಲ್ಲ ಅಂತನ್ನೋದನ್ನ ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮನವರು ನಮಗೆ ತೋರಿಸಿಕೊಟ್ಟಿದ್ದಾರೆ. ನಮ್ಮ ಊರಿನಲ್ಲಿ ಸಾಕಷ್ಟು ಜನ ಡಾಕ್ಟರ್ಗಳು ಬರಬೇಕು, ಇಂಜಿನಿಯರ್ಗಳು ಬರಬೇಕು, KS ಅಧಿಕಾರಿಗಳು ಬರಬೇಕು. ಇವತ್ತು ಏನು ಇಷ್ಟು ಜನ ಸೇರಿದ್ರೆ ಮುಂದಿನ ಒಂದು ಭವಿಷ್ಯದಲ್ಲಿ ಇದು 2000 ಜನ ಆಗಬೇಕು ಅಂತ ನಾನು ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ನನ್ನ ನಿರೂಪಣೆ. ಇನ್ಫಾರ್ಮೇಶನ್ ಕೊಟ್ಟು ಯುಡೇ ಫ್ಲೈಟ್ ಅನ್ನು ನಡೆಸ್ಕೊಂಡು ಹೋಗಿ ಅಲ್ಲಿನ ಸಾವಿರಾರು ವಿದ್ಯಾರ್ಥಿಗಳನ್ನ, ಸಾವಿರಾರು ಜನಗಳನ್ನ ನಮ್ಮ ದೇಶಕ್ಕೆ ತಂದಂತಹ ದಿಟ್ಟ ಮುಂದಿನ ಪದವೀಧರರು ರಶ್ಮಿ ಸರ್ ಹಾಗೆ ಮುಂದೆ ಬನ್ನಿ. ಸ್ವಲ್ಪ ಕ್ರಾಸ್ ಆಗಿ ಸರ್. ಮತ್ತೆ ಈ ಲೇಖನಗಳು, ನೀವು ಪ್ರಶಸ್ತಿ ಪಡೆದಂತಹ ಚಿತ್ರಣಗಳು ಎಲ್ಲವನ್ನ ಯೂಟ್ಯೂಬ್ನಲ್ಲಿ ನೀವು ನೋಡಬಹುದು. ಮೀಡಿಯಾ ಲಿಂಕ್ ರವಿ ಈ ಒಂದು ಲಿಂಕ್ಗೆ ನೀವು ಸಬ್ಸ್ಕ್ರೈಬ್ ಆದ್ರೆ ಇವತ್ತಿನ ಪ್ರೋಗ್ರಾಮಿನ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಸಿಗುತ್ತೆ.
ವೇದಿಕೆ ಮೇಲೆ ಉಪಸ್ಥಿತರುವ ಎಲ್ಲ ಗಣ್ಯರೇ ಹಾಗೂ ಮುಂಭಾಗದಲ್ಲಿರುವ ಅಭಿಮಾನಿ ಸಹೋದರ ಸಹೋದರಿಯರೇ ಹಾಗೂ ಹಿರಿಯರೇ, ಹಿಂದೆ ಶರಣರು ಒಂದು ಕಡೆ ಹೇಳಿದರೆ ಇವನಾರವ ಎಂದಿರಿಸಿದರೆ ಅಯ್ಯ, ಇವ ನಮ್ಮವ ಎಂದಿರಿಸಯ್ಯ. ಹಾಗೆಯೇ ಇನ್ನೊಂದು ಎತ್ತಣಾ ಮಾಮರ ಎತ್ತಣಾ ಕೋಗಿಲೆ ಎತ್ತಣದಿಂದ ಎತ್ತ ಸಂಬಂಧವಯ್ಯ ಅಂತ ಕೂಡ ಹೇಳಿದ್ದಾರೆ. ಅಂದರೆ ನಾನು ಹುಟ್ಟಿದ್ದೆಲ್ಲೋ ಬೆಳೆದಿದ್ದೆಲ್ಲೋ ಆನಿವಾಳ ಎಲ್ಲೋ ಆದರೂ ಕೂಡ ಆ ಒಂದು ಋಣಾನುಬಂಧ ಇರೋದ್ರಿಂದ ಇಲ್ಲಿನ ಕರ್ಕೊಂಡು ಬಂದಿದ್ದೀನಿ. ಮೂಲತಃ ನಾನು ತರೀಕೆರೆ ತಾಲೂಕು ನಾಡಾಪುರದವನು. ನಮ್ಮ ಬಂಧುಗಳೆಲ್ಲ ಈ ಊರಿನಲ್ಲಿ ತುಂಬ ಜನ ಇದ್ದಾರೆ. ನನ್ನ ಅಣ್ಣನ ಮಗಳನ್ನು ಕೂಡ ಇದೇ ಊರಿಗೆ ಕೊಟ್ಟಿದ್ದೀವಿ. ಆ ಒಂದು ಬಾಂಧವ್ಯ ನಮಗೆ ಬಂದಿರೋದ್ರಿಂದ ನಾನು ಬರಬೇಕು ಅಂತ ನಮ್ಮ ನಾಗರಾಜ್ ಅವರು ಕೇಳಿದಾಗ ಖಂಡಿತ ಬರ್ತೇನಪ್ಪ, ನಾನು ನನ್ನ ಕೈಲಾದಿದ್ದನ್ನು ನಾನು ಮಾಡ್ತೀನಿ ಸೇವೆ ಅಂತ ಹೇಳಿ ನನ್ನ ಲಯನ್ಸ್ ಕ್ಲಬ್ ಆಫ್ ಮೈಸೂರು ಮಿಲಿಯನಿಯಮ್ ಅಧ್ಯಕ್ಷನಾಗಿ ಮತ್ತು ನನ್ನ ಜೊತೆಯಲ್ಲೇ ನನ್ನ ಕ್ಲಬ್ಬಿನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಎ.ಸಿ. ರವಿಕುಮಾರ್ ಅವರನ್ನು ನಾನು ಕರ್ಕೊಂಡು ಬಂದು ಬೆಳಗ್ಗೆಯಿಂದಲೂ ಕೂಡ ನೋಡಿದೆ. ತುಂಬ ಚೆನ್ನಾಗಿತ್ತು. ಇಲ್ಲಿನ ಏನು ಈ ಒಂದು ಉದ್ದೇಶ ಇದೆ ಮಹಿಳಾ ದಿನಾಚರಣೆಗೆ ಸಂಬಂಧಪಟ್ಟುವಂತೆ ನಮ್ಮ ನಾಗರಾಜ್ ಅವರು ಚೆನ್ನಾಗಿ ಆಯೋಜನೆ ಮಾಡಿದ್ದಾರೆ. ಅವರಿಗೆ ಸಾಕಷ್ಟು ಜನ ಸಾಥನ್ನು ಕೊಟ್ಟಿದ್ದಾರೆ. ಇನ್ನು ಅದರ ಬಗ್ಗೆ ಸಾಕಷ್ಟು ಅಧ್ಯಕ್ಷರು ಮತ್ತು ಉದ್ಘಾಟಕರು ಹಾಗೂ ಮುಖ್ಯ ಭಾಷಣಕಾರರು ಸಾಕಷ್ಟು ವಿಷಯಗಳನ್ನು ತಿಳಿಸಿದ್ದಾರೆ. ಅದನ್ನು ನಾನು ರಿಪೀಟ್ ಮಾಡೋಕ್ಕೆ ಹೋಗೋದಿಲ್ಲ. ಅಂತೆಯೇ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿದೆ. ಮಹಿಳೆಯರಿಗೆ ಶುಭಾಶಯಗಳನ್ನು ಹೇಳ್ತಾ ನನ್ನ ಮಾತಿಗೆ ವಿರಾಮ ಕೊಟ್ಟಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಲಾಂಗ್ ಲೈಫ್ ಬ್ಯಾನರ್. ಒಂದು ತಾಯಿ ತರ ಮಾರ್ಗದರ್ಶನವನ್ನು ಕೂಡ ಕೊಟ್ಟಿದ್ದಾರೆ. ಹಾಗೆ ವೇದಿಕೆ ಮೇಲಿರುವಂತಹ ನಮ್ಮ ಲಕ್ಷ್ಮಿ ಅವರಿಗೆ, ಭಾಗ್ಯ ಕಾಂತರಾಜ್ ಅವರು ಸಾಧಕರಲ್ಲಿ ಉನ್ನತ ಸ್ಥಾನವನ್ನು ಪಡ್ಕೊಂಡು ಇವತ್ತು ಎಲೆಕ್ಷನ್ ಅಲ್ಲಿ ಹೋರಾಟ ಮಾಡುದು ಅಂತದ್ದು ಪ್ರೈಮರಿ ಸಂಘಗಳಿಂದ ಬರುವುದು ಅಂದ್ರೆ ನಿಮ್ಮ ಹಾಡಿನೆಲ್ಲ ಗೊತ್ತಾಗ್ತಾವೆ ಎಷ್ಟು ಚಾತುರ್ಯರಿದ್ದೀರಂತ. ಲತಾ ಅವರೇ ಹಾಗೂ ಈಗ ನಮ್ಮ ಜೊತೆಗಿರುವಂತಹ ಲಕ್ಷ್ಮಿ ಮೇಡಮ್ ಅವರೇ, ಎಲ್ಲರಿಗೂ ಮುಖ್ಯವಾಗಿ ನನ್ನ ಮುಂದೆ ಇರುವಂತಹ ನನ್ನ ಆತ್ಮೀಯ ವಿದ್ಯಾರ್ಥಿಗಳು, ಈಗ ನನ್ನ ಸ್ನೇಹಿತರವರು, ಅವರೆಲ್ಲ ಕೂಡ ನನ್ನ ಸ್ನೇಹಿತರಂದೆ. ಗೋವುಲ್ ಹುಲಿ ಯಾರು ಅಲ್ವಾ? ಹುಲಿಗೆ ಏನ್ ಬೇಕಾಗಿತ್ತು? ಗೋವು ಬೇಕಾಗಿತ್ತು, ಆಹಾರ ಬೇಕಾಗಿತ್ತು. ಹಾಗಾಗಿ ಆ ಗೋವು ಗೋಕುಂದ್ರೆ ಸಿಗಾಕೊಡುತ್ತೆ, ಹುಲಿಕೈಯಲ್ಲಿ ಅಲ್ಲಿಂದ ವಾಪಸ್ ಬರುತ್ತೆ. ಮನೆಗೆ ಬಂದು ಏನಂತ ಹೇಳುತ್ತೆ, ಮಗನಿಗೆ ಹೇಳುತ್ತೆ, ನಾನು ಈ ಕಥೆಯನ್ನ ನನ್ನ ಮಗನಿಗೆ ಹೀಗೆ ಹೇಳ್ತಾ ಇದ್ದೆ. ಹೇಳುವಂತ ಒಂದು ಸಂದರ್ಭ ಬಂದಾಗ ಆ ಕಥೆಯನ್ನ ವಿವರಿಸ್ಬೇಕಾದ್ರೆ ಲಾಸ್ಟ್ಗೆ ನಾನಿಂತ ಒಂದು ಲೈನ್ ಗಳನ್ನ ಸ್ವಲ್ಪ ಆ್ಯಡ್ ಅಪ್ ಮಾಡ್ತಿದ್ವಿ. ಈ ಹೇಳಿ ಕೇಳಿ ಸ್ವಲ್ಪ ಲೆಕ್ಚರರ್ಸ್ ಅಲ್ಲಿ ಏನಾದ್ರು ಸೇರಿಸ್ಬೇಕಲ್ಲ ಒಪ್ಪುಕಾದ ನನ್ನ ಮಗನಿಗೆ ಸೇರಿಸಿ ಹೇಳಿದೆ. ನೋಡ್ಬಿಟ್ಟ ನಾನು ಕಾಲೇಜ್ಗೆ ಹೋಗ್ಬೇಕಾದ್ರೆ ನೀನು ಅಡಬಾರ್ದು, ಇಲ್ಲಿ ಸುಧಾರಿಸಕ್ ಆಗಿಲ್ಲ. ಹಾಗೆ ಸೇರಿಸ್ಕೊಂಡು ಹೇಳ್ತಾ ಈ ಕಥೆಯನ್ನು ಹೇಳ್ಬೇಕಂತ ಹೇಳಿದೆ. ನೋಡಪ್ಪಜಿ, ಆ ತಾಯಿ ಬಿಟ್ಟು ಹೋಗ್ತಾ ಇದ್ದಾರೆ, ಗೋವು ಬಿಟ್ಟು ಹೋಗ್ತಾ ಇದ್ದ ಮಗುವನ್ನ. ಚೆನ್ನಾಗಿರಪ್ಪ, ನೀನು ಚೆನ್ನಾಗಿ ಓದಿ ಬುದ್ಧಿವಂತ ಆಗು, ಒಳ್ಳೆ ಒಂದು ಉನ್ನತ ಸ್ಥಾನಕ್ಕೆ ಹೋಗು, ನಂತರ ನೀನು ಹಾಕ್ಬೇಡ, ನನಗಿಂತ ಒಂದು ಉನ್ನತ ಸ್ಥಾನಕ್ಕೆ ಹೋಗ್ಬೇಕು. ನಾನು ಅದಕ್ಕೆ ಈಗ ಕೇಳಿದ್ದು ಅವರನ್ನು ಕೂಡ, ಏನೇ ನಿಮ್ಗೆ ಏನಾಗ್ಬೇಕು ಅಂದ್ಕೊಂಡಿದ್ದೀರಾ? ಎಲ್ಲ ತಾಯಿಂದ್ರೆ ಕನಸು ಕನಸು ತಮ್ಮ ಮಕ್ಕಳ ಭವಿಷ್ಯ, ಎಲ್ಲರ ಕನಸು ಮಕ್ಕಳ ಭವಿಷ್ಯ ರೀ. ಹಾಗೆ ನಾನು ನನ್ನ ಮಗನಿಗೆ ಹೇಳ್ದೆ, ಮಗನೇ ನಿನ್ನ ಭವಿಷ್ಯ ನೀನು ಕಟ್ಕೋಬೇಕು, ನೀನು ಅಳಗೊಡ್ದು ಮಾಡಿಕೊಡ್ದು ಅಂತ ನನ್ನ ಉಪ್ಪುಕಾರ ಸೇರಿಸಿ ಹೇಳ್ತಾ ಇದ್ದೆ.
ಸರಿ ಗೋವು ಆ ರೀತಿ ಮಗನಿಗೆ ಗರುಗೆ ಹೇಳಿಬಿಟ್ಟು ವಾಪಸ್ ಹೋಯ್ತಪ್ಪ ಅಲ್ಲಿಗೆ ಅಂತ ಹೇಳಿದ್ರು. ಎಷ್ಟು ನಿಷ್ಠೆ ನೋಡೋದಕ್ಕೆ, ಕೊಟ್ಟ ಮಾತನ್ನ ಉಳಿಸ್ಕೋಬೇಕು, ಪ್ರಾಣ ಕಳೆದ್ರೂ ಪರವಾಗಿಲ್ಲ, ಕೊಟ್ಟ ಮಾತನ್ನ ಉಳಿಸ್ಕೋಬೇಕು, ಸತ್ಯವೇನೆ ನುಡಿಬೇಕು ಅಂತ ಹೇಳ್ತಾ ಇದ್ದಲ್ವಾ ಅಂದ್ರೆ. ನನ್ನ ಮಗನ ನೋಡಿದ ದೃಷ್ಟಿಕೋನ ಬೇರೆ ಇತ್ತು. ಖಂಡಿತ ಹೇಳ್ತೀನಿ, ಅವನು ಹೇಳಿದ ಮಾತು ಬೇರೆ ಏನು ಅಂತ ಕೇಳಿಸ್ಕೊಳ್ಳಿ. ಯಾಕೆಂದ್ರೆ ಮಕ್ಕಳು ಇವತ್ತು ಏನ್ ಬಯಸ್ತಾ ಇದ್ದಾರೆ, ನಾವೇನ್ ಬಯಸ್ತಾ ಇದೀವಿ ಅಂತ ಒಂದು ಕ್ಷಣಕ್ಕೆ ಎಲ್ಲ ತಾಯಿಯರು ಯೋಚನೆ ಮಾಡ್ಬೇಕಾಗಿದೆ. ಅವನು ಹೇಳ್ದ, ಅಮ್ಮ ಕೊಟ್ಟ ಮಾತು ಉಳಿಸ್ಕೊಳ್ಳಿಕ್ಕಲ್ಲ ಆ ಹಸು ವಾಪಸ್ ಹೋಗಿದ್ದು ಅಂತ. ಮತ್ತೇನಕ್ಕಪ್ಪ, ಅವನು ಹೇಳ್ದ ಏನಂತ ತಂದ್ಕೊಂಡಿದ್ಯಾ, ಅಕಸ್ಮಾತ್ ಆ ಹಸು ಏನಾದ್ರೂ ವಾಪಸ್ ಹೋಗ್ಲಿಲ್ಲ ಅಂದ್ರೆ ಊರಿನೇ ಇಲ್ಲಿ ಬರ್ತಿತ್ತು, ಊರಿಗೆ ಬಂದಿದ್ರೆ ನನ್ನನ್ನು ತಿಂದಿತ್ತು, ಕರುನು ತಿಂತಿತ್ತು, ಹಸನು ತಿಂತಿತ್ತು. ಅದಕ್ಕೆ ಆ ಹಸ ಏನ್ ಮಾಡ್ತು ಅಂತಂದ್ರೆ, ನಾನ್ ಸತ್ರು ಪರವಾಗಿಲ್ಲ, ಕರು ಆದ್ರೂ ಚೆನ್ನಾಗಿರ್ಲಿ ಅಂತೇಳಿ ವಾಪಸ್ ಹೋಗಿದೆ ಅಂತ. ನೋಡ್ರಿ, ನಾವೇನ್ ನೋಡ್ತಿದೀವಿ, ನಾವು ಸತ್ಯ ಧರ್ಮ ನ್ಯಾಯ ಅಂತ ನೋಡಿದ್ವಿ. ಆದ್ರೆ ಆ ಮಗು ಕಂಡಿತು ತಾಯಿಯ ಕರಡು. ಮಕ್ಕಳು ಎಲ್ಲ ಕಾಣ್ತಾ ಇರೋದು ಪ್ರೀತಿ ಕರಡು. ಒಂದೊಂದು ಮಗು ಎತ್ತದ ಒಂದು ಮಗು, ಆ ಮಗುನೂ ಸಾಕಾಗ್ತಾನೆ. ಇವತ್ತು 3 ವರ್ಷದ 4 ವರ್ಷದ ಮಕ್ಕಳನ್ನ ತಗೊಂಡೋಗಿ 20 ಕೆಜಿ ಮೈ ಮೇಲೆ ಹಾಕಿ ಹಾಸ್ಟೆಲ್ಗೆ ಬಿಡ್ತಾ ಇದ್ದೀರಲ್ಲ, ಒಂದು ಕ್ಷಣ ಯೋಚನೆ ಮಾಡ್ರಿ. ಕೊಡಕ್ ಆಗ್ತಾ ಇತ್ತ ನಮ್ಮ ಅಪ್ಪ ಅಮ್ಮದ್ರು ಮಾಡಿದ್ರೆ ಈ ಕೆಲಸನ? ನಾವ್ ಈ ಮಟ್ಟ ಕಿಳಿತಾ ಇದ್ವ. ಮೇಡಮ್ ಏನ್ ಮಾಡೋದು, ನಮ್ಮಲ್ಲಿ ಎಜುಕೇಶನ್ ಇಲ್ಲ, MA ಪದವಿ ಪಡ್ಕೊಂಡಿದ್ದೀರ, ನಿಮ್ಮ ಎಜುಕೇಶನ್ ಎಲ್ಲೂ ಉಂಟು, ನಿಮ್ಮ ಜ್ಞಾನ ಎಲ್ಲೂ ಉಂಟು, ನೀವು ಓದಿದ್ದೀರಲ್ಲ, ನೀವು ಓದಿದ್ದೇನಕ್ಕೆ, ಏನು ಓದ್ತಾ ಇರುವಂತ ಅಕ್ಷರಾಭ್ಯಾಸ ಗೊತ್ತಿಲ್ಲಿರುವಂತ ನಿಮ್ಮ ತಾಯಿಯಂದ್ರು ನಿಮ್ಮನ್ನ ಡಬಲ್ ಗ್ರಾಜುಯೇಟ್ ಮಾಡಿಸ್ತಾರೆ, ನೀವು ಡಬಲ್ ಗ್ರಾಜುಯೇಟ್ ಮಾಡಿದಂತವರು ನಾವು ನಮ್ಮ ಮಕ್ಕಳಿಗೆ ಏನು ಕೊಡಲಿಕ್ಕೆ ಅಂತ ಕೊಡಬಹುದು? ಒಂದು ಕ್ಷಣ ಥಿಂಕ್ ಮಾಡೋಣ, ಅನಿವಾರ್ಯ ಆದ್ರೆ ಬೇಡ ಮಾಡ್ಕೊಳತ್ತೆ. ಒಂದು ಕ್ಷಣ ಈ ಸಣ್ಣ ಪುಟ್ಟ ಪ್ರೀತಿಯನ್ನ ಈಗ ಕೊಡಕಾಗ್ತಿಲ್ಲ ಅಂದ್ರೆ ಮತ್ತೆ ಅದು ನಮಗೆ ಕೊಡುತ್ತ ವಾಪಸ್ಸು ಏನ್ ಮಾಡುತ್ತೆ? ನೀನು ಒಂದು ಆಶ್ರಮೆ ತಂದ್ರೆ ನಾಳೆ ನಿನ್ನ ಆಶ್ರಮ ಕಳಿಸ್ತೀನಿ ಹೇಳ್ತಾರೆ. ಆಮೇಲೆ ಅಯ್ಯೋ ನನ್ ಮಗ ಯಾವಾಗ್ಲೂ ಹೋಗ್ಬೇಕಾದ್ರೆ ಒಬ್ಬರ್ತಿನಮ್ಮ ಅಂತ ಹೇಳ್ತಿದ್ದ ಕಂಡ್ರೆ ಏಟ್ ಕಟ್ಕಂಡ್ಲವೇನೋ, ಅವತ್ತಿಂದ ಅವನು ಹೇಳ್ದ ಕಂಡಲ್ಲ ಹೋಗ್ತಾನೆ. ಅರೇ ನಾವೇನ್ ಕಲ್ಸಿದೀವಿ, ಹೋಗ್ಲಿ ಬಿಡ್ರಿ, ಕೋಣನ ಪ್ರೀತಿಸ್ಲಿ, ಸಮವಾಗಿ ಕೋಣನ ಭಾವನೆ ಸಮಭಾವನೆ ಇರ್ಲಿ, ಸಮತೋಲನೆ ಇರ್ಲಿ. ವಿಶ್ವಾಸ ನಮ್ಮಲ್ಲಿ ಹಾಗೆ ಸಮಭಾವನೆ ಸಮತೋಲನೆ ಇದ್ರೆ ತಾಯಿ ಮಕ್ಕಳ ಸಂಬಂಧ ಒಂದು ಪ್ರೀತಿ ವಾತ್ಸಲ್ಯ ತುಂಬು ಕುಟುಂಬ ತುಂಬು ಭಾವನೆಗಳು ಇನ್ನಷ್ಟು ಬೆಳೀತವೆ, ಇನ್ನಷ್ಟು ನಮ್ಮ ಪುತ್ತಕ್ಕೆ ಉತ್ತರದೊಂದಿಗೆ ಹೇರ್ತವೆ. ಎಲ್ಲಿ ನಾವು ಇಂಥ ಒಂದು ವಾತ್ಸಲ್ಯವನ್ನ ಕಾಣ್ತೀವೋ, ಮಮಕಾರವನ್ನು ತುಂಬಿಕೊಳ್ತೀವೋ, ಒಬ್ಬರಿಂದ ಒಬ್ಬರಿಗೆ ಸದಾ ಈ ಒಂದು ಬಾಂಧವ್ಯ ಉಳಿತಾ ಹೋಗುತ್ತೆ, ಬೆಳೀತಾ ಹೋಗುತ್ತೆ. ಮತ್ತೆ ಸಿಕ್ಕಲ್ಲ, ಮತ್ತೆ ಸಿಕ್ಕಲ್ಲ. ಮೊನ್ನೆ ತಾಯಿನಾಡಿಗೆ ವಾಪಸ್ ಬಂದಾಗ ಯುದ್ಧದಲ್ಲಿ ವಾಪಸ್ ಬಂದೆ ಸಿಲುಕಿದಂತಹ ವಿದ್ಯಾರ್ಥಿಗಳು ವಾಪಸ್ ಬಂದವ್ರು ನೋಡ್ತಾ ಇದ್ವಿ, ಯಾವ ಸಂಸ್ಕೃತಿ ಬರ್ತಾ ಇದ್ದಾರೆ. ಕೆಲವರು ಇಲ್ಲಿಂದ ರಾಜಕಾರಣಿಗಳು ಅವರನ್ನ ಕರೀತಾ ಇರುವಂತದ್ದು, ನಮಸ್ಕಾರ ಮಾಡಿದ್ರೆ ಕನಿಷ್ಠ ಪಕ್ಷದ ನಮಸ್ಕಾರವನ್ನು ಕೂಡ ಹೇಳದೇ ಇರುವಂತ ಸಂಸ್ಕೃತಿಗೆ, ಹೀನ ಸಂಸ್ಕೃತಿಗೆ ಹಿಡಿತಾ ಇದ್ದಾರೆ. ನಮಗೆ ಭಾವನೆಗಳಿಲ್ವಾ, ಪ್ರೀತಿಯ ಒಂದು ಭಾವನೆಗಳು ಬರ್ಬೇಕಲ್ವಾ? ಅದು ಯಾವಾಗ ಬರುತ್ತೆ ಅಂದ್ರೆ ನಿಮ್ಮಿಗೆ ಕೊಡಕ್ ಸಾಧ್ಯ ಇದೆ, ಆ ಶಕ್ತಿ ನಿಮ್ಮೊಳಗಿದೆ, ಆ ಪ್ರೀತಿಯ ಒಂದು ಕೊಡುಗೆ ನಿಮ್ಮೊಳಗಿದೆ. ಎಲ್ಲರೂ ತುಂಬ ಬೆಳೆಸೋಣ. ನಮ್ಮ ಕೊಡುಗೆ ಏನೇ ಇಲ್ಲ, ಯಾರು ಹೊತ್ಕೊಂಡು ಹೋಗಲ್ಲ, ಆದ್ರೆ ಬದುಕಿದಷ್ಟು ದಿನ ಒಂದು ನಮ್ಮ ಬದುಕನ್ನ ಹಸನಾಗಿಟ್ಕೊಳ್ಳುವಂತಹ ಕೆಲಸಗಳನ್ನು ಮಾಡೋಣ. ಅಕ್ಕಮಹಾದೇವಿ ಹಾಕ್ತೇವೆ ಇಲ್ಲ ಗೊತ್ತಿಲ್ಲ, ಆಗೋಕ್ ಸಾಧ್ಯ ಇಲ್ಲ, ರಾಷ್ಟ್ರಪತಿ ಹಾಕ್ತೇವೆ ಇಲ್ಲ ಸಾಧ್ಯ ಇಲ್ಲ, ಆದ್ರೆ ಪ್ರತಿ ಒಬ್ಬರು ಕೂಡ ಒಂದು ಒಳ್ಳೆಯ ತಾಯಿ ಅಂತ ಅನ್ನಿಸ್ಕೊಳ್ತೀವಿ, ಒಳ್ಳೆಯ ಒಂದು ಕರ್ತವ್ಯವನ್ನ ನಾವು ನಿಷ್ಠೆಯಿಂದ ನಿಭಾಯಿಸ್ತೀವಿ. ಯಾವುದೇ ಒಂದು ಸ್ಥಾನಮಾನ ಕೊಟ್ಟರು ಕೂಡ ಆ ಶಕ್ತಿಯನ್ನ ನಿಭಾಯಿಸುವಂತಹ ಎಲ್ಲರಲ್ಲಿ ಕೂಡ ಇದೆ. ನಾನು ಹೇಳಿದೆ ಈ ಊರಿಗೆ ಬಂದ್ರೆ ನಮಗೆ ಎಷ್ಟು ಪ್ರವಾಹವಾಗಿ ಕೊಚ್ಕೊಂಡು ಬರ್ತಿತ್ತು. ಚಿಕ್ಕ ಮಕ್ಕಳಿಗಂದ್ರಿ ಎಲ್ಲರೂ ಬರೋರು, ಎಲ್ರಿಗೆ ಬಂದು ಧರಿಸ್ಕೊಳ್ಳೋರು, ಎಲ್ರೂ ಲಿಂಗ ದೀಕ್ಷೆ ಮಾಡಿಸ್ಕೊಂಡ್ರು, ಎಲ್ಲರ ವಚನಗಳನ್ನ ಹಾಡು, ಪ್ರತಿಯೊಬ್ಬರ ಬಾಯಿಂದಲ್ಲೂ ಕೂಡ ಒಳ್ಳೊಳ್ಳೆ ವಚನಗಳು ಬರ್ತಾ ಇದ್ವಿ. ಅದು ಇಟ್ ಈಸ್ ಮೆಮೊರಬಲ್ ಡೇ. ಮತ್ತಾವತ್ತು ಕೂಡ ಜೀವನದಲ್ಲಿ ಮರೆಯಕ್ಕೆ ಆಗದೇ ಇರುವಂತಹ ಒಂದು ಸ್ಥಾನ ಕೊಟ್ಟಿರೋದು ಈ ನೆಲ, ಈ ಜಲ, ಮತ್ತೆ ಇಲ್ಲಿನ ತನು ಮನಗಳು. ಹಾಗಾಗಿ ಈ ತನು ಮನಗಳನ್ನ ನಾನು ಯಾವತ್ತೂ ಕೂಡ ಮರೆಯಕ್ಕಾಗಲ್ಲ, ಈ ನಾಡನ್ನ ಕೂಡ ಮರೆಯಕ್ಕಾಗಲ್ಲ. ಎಲ್ಲರ ಒಂದು ಸಹೃದಯತೆ ನನ್ನನ್ನ ಕಟ್ಟಿ ಹಾಕುತ್ತೆ. ಯಾವ ಮನೆ ಯಾರನ್ನ ಹೇಳಿ, ಎಷ್ಟು ಜನರ ನೆನೆಯಲಿ, ನನ್ನ ಕಣ್ಣೆದುರಿಗೆ ನರೇಂದ್ರ ಕಾಣ್ತಾ ಇದ್ರೆ ಯಾರನ್ನ ನೆನೆಯಲಿ ಅಪ್ಪ ಅಂತ ಅನಿಸ್ತಾ ಇದೆ.
ಮಜ್ಜಿಗೆ ಕೊಟ್ಟಿರೋದಾಗಿರೋದ ಹಾಲ ಕೊಟ್ಟಿರ್ಬೋದ ಅದಕ್ಕೆ ಹೇಳಿದ ಹಾಲುಣ್ಣ ತವರು ಅಂತ ಹೇಳಿ ನನಗೆ ಈ ಒಂದು ಅವಕಾಶ ನಿಜವಾಗ್ಲು ಒದಗಿಸ್ಕೊಟ್ಟಂತಹ ನಾಗರಾಜಣ್ಣವ್ರಿಗೆ ಮತ್ತೊಮ್ಮೆ ಮತ್ತೆ ಈ ಒಂದು ಮತ್ತೆ ಈ ಊರನ್ನ ಬಿಟ್ಟು ನಾನು ಬೀರೂರಿಗೆ ಹೋದ್ರು ಕೂಡ ಕಳಿಸುವಾಗ ನನಗೆ ಹೆಂಗೆ ಕಳಿಸ್ಕೊಟ್ಟಿದ್ರು ಅಂತಂದ್ರೆ ಮತ್ತೆ ನನ್ನ ಬಿಟ್ಟಿರ್ತಿರ್ಲಿಲ್ಲ ಅವರು ಕಲ್ಕೊಂಡು ಕರ್ಕೊಂಡು ಹೋಗೋರು ಪಾಪ ನಮ್ಮ ಮಹೇಶ್ವರಕ್ಕ ವಿಜಯಮ್ಮ ಅವರೆಲ್ಲ ಬಂದಿಲ್ಲ ಸದನಕ್ಕ ಅವರೆಲ್ಲರೂ ಇದಾರೆ ಎಷ್ಟು ಚಂದ ಕರ್ಕೊಂಡು ಹೋಗ್ತಾ ಇದ್ರು ಅಂತಂದ್ರೆ ಎಲ್ಲಿಗೆ ಹೋಗ್ಬೇಕಾದ್ರೆ ಅವ್ರು ನನ್ನ ಜೊತೆಗೆ ಇರ್ಬೇಕು ಒಂದಲ್ಲ ವೀರಭದ್ರನ ಆಶೀರ್ವಾದ ನಾನು ನಮ್ಮ ಅಪ್ಪನ ಸೇರಿಸ್ ಕೂಡ ವೀರಭದ್ರಪ್ಪನೇ ಅವ್ರ ಆಶೀರ್ವಾದ ಇದ್ದಂಗೆ ನನ್ನ ಜೊತೆಗೆ ಇರೋದಾಯ್ತು ಯಾವೊಡನೇನೋ ನಮ್ಮ ಕಾಮಾಡಿ ವೀರಭದ್ರಪ್ಪ ಮಾಸ್ಕ್ ಈ ಊರಿಗೆ ಬಂದಾಗ ಫಸ್ಟ್ ಪರಿಚಯ ಮಾಡಿಸಿದ್ದೀರಿ ಎಲ್ಲಕ್ಕೆ ಈ ಊರಿನವ್ರಿಗೆ ಹೀಗಾಗಿ ನನ್ನ ತುಂಬಾ ಇವತ್ತು ತುಂಬಾ ದುಃಖ ಆಗಿಸ್ತಾ ಇದೆ ಅಂದ್ರೆ ನನ್ನ ಆತ್ಮೀಯ ಸಹೋದರರಾದಂತ ಸುಬ್ರಹ್ಮಜ ಇವತ್ತು ಇಲ್ಲಿದ್ದು ನನಗೆ ತುಂಬಾ ದುಃಖ ಆಗ್ತಾ ಇದೆ ಇರ್ಲಿ ಇದು ಆ ವಿಚಾರ ನೆನೆಸ್ಕೊಂಡಾಗ ಎಲ್ರಿಗೂ ಬೇಜಾರಾಗುತ್ತೆ ನಿಮ್ಮೆಲ್ಲರ ಋಣ ಯಾವತ್ತು ಹೀಗೆ ಇದೆ ಮುಂದಿನ ದಿನಗಳು ಕೂಡ ಯಾವತ್ತು ನಮ್ಮ ನಿಮ್ಮ ಬಾಂಧವ್ಯ ಹೀಗೆ ಇರ್ಲಿ ಯಾವ ಕ್ಷಣಕ್ಕೆ ಮತ್ತೆ ಅವಕಾಶ ಸಿಕ್ಕರೆ ಮತ್ತೆ ಈ ಜನಕ್ಕೆ ಮಲ್ಲಿ ಈ ಕೆಲಸ ಮಾಡುವಂತ ಅವಕಾಶ ಇದ್ರೆ ಭಗವಂತ ನಿಮ್ಮ ಕಲ್ಲೇಶ್ವರ ಮತ್ತು ಮಹಾರುದ್ರ ಇಲ್ಲಿಗೆ ಕರ್ಕೊಂಡು ಬರ್ಲಿ ಮತ್ತೆ ಬರೋಣ ನಿಮ್ಮೆಲ್ಲರ ಆಶೀರ್ವಾದ ಮಕ್ಕಳೇ ಆರೈಕೆ ಹೀಗೆ ಸದಾ ಇರ್ಲಿ ಅಂತೇಳಿ ನಾನು ಕೇಳ್ಕೊಳ್ತಾ ಅವಕಾಶಕ್ಕಾಗಿ ಮತ್ತೆ ವೇದಿಕೆಯನ್ನು ಹಂಚಿಕೊಂಡಂತಹ ಎಲ್ಲ ಮಹಿಳಾ ಮಹಿಳೆಯರಿಗೆ ಕೂಡ ತುಂಬವಂತಾಗಿದ್ರೆ ಕ್ಷಮೆಯನ್ನು ಕೇಳ್ತಾ ತಮ್ಗೆಲ್ಲರಿಗೂ ಹೃತ್ಪೂರ್ವಕವಾದಂತಹ ನಾನು ಕೊಡೋಕ್ಕಾಗದಿಷ್ಟೇ ಅದು ನಿಮಗೆ ಎಲ್ಲರಿಗೂ ಅಂತರಾತ್ಮಗಳಿಗೆ ಸಹೃದಯರಿಗೆ ಸಜ್ಜನಿಕೆಗೆ ಸಂಸ್ಕೃತಿಗೆ ನಾನು ಸಾಕಷ್ಟು ಸಂಸ್ಕೃತಿಯಲ್ಲಿ ಕಲ್ತಿದ್ದೀನಲ್ಲ ಅದಕ್ಕೆ ನಾವು ಚರಣಿ ಆಗ್ತಾ ಶರಣು ಶರಣಾರ್ಥಿಗಳನ್ನ ಅರ್ಪಿಸ್ತಾ ಇದ್ದೀನಿ.